ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಸ್ತ್ ಆರಾಮದ್ದೀವಿ ನೋಡ್ರಿ. ಬರ್ರಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ಅದಕ್ಕೂ ಮೊದಲು ನೀವು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ನಿನ್ನೆ ಬ್ಲಾಗ್ನ ನೋಡಿರೋರ್ಗಂತೂ ಗೊತ್ತಿರ್ತೈತಿ ನಾವು ಇವಾಗ ಎಲ್ಲಿ ಬಂದಿವಿ ಅಂತೇಳಿ. ನಮ್ಮೂರು ಕಡಿವಾರ ಇರೋದ್ರಿಂದ ಫ್ಯಾಮಿಲಿ ಎಲ್ಲರೂ ರೆಡಿಯಾಗಿ ಸೊ ನಮ್ಮೂರು ಹುಲಿಗೆ ಮುಂದೆ ಕೊಳ್ಳಕ್ಕೆ ಬಂದಿವಿ ನೋಡ್ರಿ. ಆ್ಯಂಡ್ ನಿನ್ನೆ ಬ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ, ಹೋಗಿ ನೋಡಿಕೊಂಡು ನೆಕ್ಸ್ಟ್ ಈ ಬ್ಲಾಗ್ನ ನೋಡ್ರಿ. ಅಂದ್ರೆ ನಿಮ್ಗೆ ಕಂಪ್ಲೀಟಾಗಿ ನಮ್ಮೂರು ಕಡಿವಾರನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ತಿಳಿತೈತಿ, ಇಲ್ಲಾಂದ್ರೆ ಅರ್ಧಂಬರ್ಧ ತಿಳ್ಕೊಂಡಂಗಾಗತ್ತೆ. ಸೊ ಆ ರೀಸನ್ಗೆ ಹೇಳಕ್ಕೆ ಅಂದಿನಿ. ಸಮುದಾಯ ಭವನ ಇಲ್ಲಿ ಮದುವೆ ಅಕ್ಕವು ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ಮ ಬರೋದ್ರೊಳಗೆ ಮುತ್ತೈದರ ಎಲ್ಲರನ್ನೂ ಈಗ ಕುಂದರ್ಸಿ ಅವ್ರಿಗೆ ದಂಡಿ ಕಟ್ಟಿ ಆಲ್ರೆಡಿ ಉಡಿನೂ ತುಂಬಿ ಊಟಕ್ಕೂ ನೀಡಕ್ಕಂತಾರ. ಇವತ್ತಂತೂ ಫುಲ್ ಡೇ ಎಲ್ಲ ಮುತ್ತೈದರನ್ನು ಉಪವಾಸ ಇರ್ತಾರ. ಸೊ ಉಪವಾಸ ಇರಬೇಕು ಅನ್ನೋದು ಅದು ಒಂದು ರೂಲ್ ಐತಿ ಅಂತಾನು ಹೇಳ್ಬೋದು ಮುತ್ತೈದರು ಇದ್ದರು. ಸೊ ನಿಮಗೂ ಎಲ್ಲ ಗೊತ್ತಿರ್ಬೋದು ಅಂತೇಳಿ ಅನ್ಕೊತೀನಿ. ಸೊ ಇಲ್ಲೇ ಹುಲಿಗೆಮ್ಮನ ಕೊಳದಾಗನ ಉಪವಾಸ ಏನಿರ್ತಾರಲ್ಲ ಆ ಉಪವಾಸನ ಇಲ್ಲೇ ಬಿಡೋದಿರ್ತೈತೆ ನೋಡ್ರಿ. ಅವ್ರಿಗೆ ಅಂತೇಳಿ ಮುತ್ತೈದರಿಗೆ ಸ್ಪೆಷಲ್ ಅಡುಗೆನ ಮಾಡಿರ್ತಾರ. ಆ್ಯಂಡ್ ಬಂದಿರುವಂತಹ ಭಕ್ತಾದಿಗಳಿಗೂ ಪ್ರಸಾದ ಇರ್ತೈತಿ. ಸೊ ಅವ್ರಿಗೆ ಸಪ್ರೇಟ್ ಮತ್ತು ಇನ್ನು ಹೋದರೆಲ್ಲರಿಗೂ ಸಪ್ರೇಟ್ ಮಾಡಿರ್ತಾರ. ಆ್ಯಂಡ್ ಇನ್ನೊಂದು ಸೈಡು ಕಳಸದಾರನು ಇರ್ತಾರಲ್ಲ ಫ್ರೆಂಡ್ಸ್, ಆರ್ತಿಯರು ಅವ್ರಿಗೂ ಆಗ ಊಟಕ್ಕೆ ನೀಡಿರ್ತಾರ. ಇದಕ್ಕೂ ಮೊದಲು ಮಾಡಿರೋವಂತಹ ಅಡುಗೆನ ಫಸ್ಟು ದೇವರಿಗೆ ನೈವೇದ್ಯ ಮಾಡ್ತಾರ, ಆನಂತರ ಮುತ್ತೈದರಿಗೆ ಮತ್ತು ಕಳಸದಾರಿಗೆ ಊಟಕ್ಕೆ ನೀಡೋ ಅಂಥದ್ದು. ಸೊ ಇದಾದ್ಮ್ಯಾಗ ದೇವರಿಗೆ ಮಂಗಳಾರತಿ ಮಾಡ್ತಾರ, ಆನಂತರ ನೆಕ್ಸ್ಟು ಮುತ್ತೈದರು ಕಳಿಸ್ದಾರೆ ಎಲ್ಲರೂ ಪ್ರಸಾದ ತಗೊಂಡ ಮ್ಯಾಗ ಅವ್ರು ಊಟ ಮಾಡಿದ ಮ್ಯಾಗ ಆನಂತರ ಇಲ್ಲಿನ ಭಕ್ತಾದಿಗಳೆಲ್ಲ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟಕ್ಕೆ ಬಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ದೇವ್ರಿಗೆ ಮಂಗಳಾರತಿ ಮಾಡೋ ಟೈಮ್ನ್ಯಾಗ ಡೊಳ್ಳಿನ ಬಡ್ತಾನೆ ಇರ್ತೈತಿ. ಡೊಳ್ಳಿನ ಬಡ್ತ ಅಂತ ಮಸ್ತ ಇರ್ತೈತಿ ಅಂತಲೇ ಹೇಳ್ಬೋದು. ಕೇಳೋದಕ್ಕೆ ಕಿವಿಗೆ ಇಂಪಾಗಿರ್ತೈತಿ, ಏನೋ ಒಂದು ರೀತಿ ಮನಸ್ಸಿಗೆ ಖುಷಿ ಅನಿಸ್ತಿರ್ತೈತೆ ನೋಡ್ರಿ. ಇದೆಲ್ಲ ಹಳ್ಳಿ ಕಡೆನ ನೋಡೋದಕ್ಕೆ ಸಿಗೋದು. ಸೊ ಈ ಥರ ಎಲ್ಲ ಡೊಳ್ಳು ಬರ್ತದೆಲ್ಲ ನೋಡೋ ಅಂಥದ್ದು. ಸೊ ಮಿಸ್ ಮಾಡ್ಕೋಬೇಡ್ರಿ, ವ್ಲಾಗ್ನ ಎಂಡ್ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆದಷ್ಟು ವ್ಲಾಗ್ನ ನ್ಯಾಚುರಲ್ ಆಗಿ ಹಾಕ್ತೀನಿ. ನಮ್ಮೂರು ಹುಲಿಗೆಮ್ಮನ ಕೊಳ್ಳ ಹೆಂಗೈತಿ ಅಂಥೇಳಿ ನಿಂತಲ್ಲೇನ ಒಂದು ವ್ಯೂ ತೋರ್ಸಕತ್ತೀನಿ ನಿಮ್ಗೆ, ನೋಡ್ಕೊಂಡು ಬರ್ರಿ. ಸೊ ಇಲ್ಲಿ ಹುಲಿಗೆಮ್ಮನ ಕೊಳ್ದಾಗ ಹುಲಿಗೆಮ್ಮನ ಮೂರ್ತಿ ಒಂದೈತಿ ಮತ್ತು ಲಕ್ಕವನ ಮೂರ್ತಿ ಒಂದೈತಿ. ಅಕ್ಕ ತಂಗಿರು ನಮ್ಮ ಹುಲಿಗೆಮ್ಮನ ಕೊಳ್ದಾಗ ನೆಲೆಸ್ಯಾರ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ವಿತಾ ಕುಂತಲನ ಅಲ್ಲೇ ತೂಗಡ್ಸಕಂತ ಬಿಟ್ಟಾಳ, ನಿದ್ದೆ ಹೊಡ್ಯಾಕಂತಿದ್ಲು, ಎಲ್ಲಿ ಬಿದ್ದಿಗಿದ್ದಾಳ ಅಂತಂದು ಅಕ್ಕಿನ ನೋಡಕ್ಕಂತಿದ್ದೆ. ಯಾಕೆ ಸೈಲೆಂಟಾಗಿ ಕುಂತ ಬಿಟ್ಟಾಳಲ್ಲ ಅಂತಂದು ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು, ಓಕೆ ನಿದ್ದೆ ಬಂದೈತೆ ತೂಗಡ್ಸಕಂತಾಳ ಅಂತೇಳಿ. ಮತ್ತೆ ನಮ್ಮ ಅಪ್ಪಗೆ ಹೇಳಿದೆ, ಅತ್ತಾಗ ಒಳಗೆ ಕಳಿಸಿದ್ರು. Thank you.
ಸೊ ನೀವಿಲ್ಲೊಂದು ಅಬ್ಸರ್ವ್ ಮಾಡ್ತಿರ್ಬೋದು, ಮುತ್ತೈದೆಯರಿಗೆ ಒಂದು ಪರ್ದೆ ರೀತಿ ಅಡ್ಡಿಡ್ದಾರೆ ನೋಡ್ರಿ ಇಬ್ರು, ಅದ್ರಾಗ ಒಬ್ಬ ನಮ್ಮ ತಮ್ಮನೂ ಅದನ ಸೊ ನೋಡ್ತಿರ್ಬೋದು, ಪಟಕ ಸುಪ್ಪ ಒಂದು ಹಿಡ್ದ ನೋಡ್ರಿ ಅವನ್ನ. ಸೊ ಈ ರೀತಿಯಾಗಿ ಅಡ್ಡಿ ಹಾಕಿ ಇಡ್ದಾರ ಅಂತ ಅಂದ್ರೆ ಇವಾಗ ಮುತ್ತೈದೆಯರು ಊಟ ಮಾಡ್ತಾರ. ಸೊ ಮುತ್ತೈದೆಯರು ಊಟ ಮಾಡೋ ಟೈಮ್ನಾಗ ಯಾರು ನೋಡಬಾರ್ದು ಅನ್ನೋ ರೀಸನ್ಗೆ ಆ ರೀತಿ ಅಡ್ಡಿ ಹಿಡಿತಾರ ಅಂತ ನೋಡ್ರಿ. ಸೊ ಇದು ಮೊದಲಿನ ಕಾಲದಿಂದನೂ ಬಂದಿರೋ ಅಂಥದ್ದು, ನಾನು ಸಣ್ಣಕ್ಕಿದ್ದಾಗಿಂದ ನೋಡ್ತಾನ ಬಂದೇನೆ. ಸೊ ಈ ರೀತಿ ಮುತ್ತೈದೆಯರ ಊಟ ಮಾಡೋ ಟೈಮ್ನಾಗ ಮಾತ್ರ ಹಿಂಗ ಪಡೆದೇ ಅಡ್ಡಿ ಹಿಡಿದನ್ ಮಾತ್ರ ಬಿಡುದಿಲ್ಲ. ಸೊ ಅವಾಗೆಲ್ಲ ಗೊತ್ತಲ್ಲ ಒಂದೊಂದು ತುತ್ತು ಊಟಕ್ಕೂ ಎಷ್ಟು ಕಷ್ಟಪಡ್ತಾ ಇದ್ರು ಜನ ಅಂತೇಳಿ. ಸೊ ಹಂಗಾಗಿ ಅವಾಗಿಂದನೂ ಇವಾಗಿನವರೆಗೂ ಮುತ್ತೈದೆಯರು ಊಟ ಮಾಡೋ ಟೈಮ್ನಾಗ ಹಿಂಗ ಪಡೆದೇ ಅಡ್ಡಿ ಹಿಡಿತಾರೆ ನೋಡ್ರಿ, ಯಾರು ನೋಡಬಾರ್ದು ಅನ್ನೋ ರೀಸನ್ಗೆ. ಮೊದಲಿನ ಕಾಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇವಾಗಿನ ಕಾಲದಲ್ಲೆಲ್ಲ ಊಟಕ್ಕೆಲ್ಲ ಏನು ಅಷ್ಟೊಂದೇನು ಕಷ್ಟ ಇಲ್ಲ. ಇವಾಗ ಎಂಥ ಬಡವರು ಕೂಡ ಎಲ್ಲ ಟೈಪ್ ಊಟನೂ ಉಂಡಿರ್ತಾರ. ಸೊ ಅವಾಗ ಊಟ ಅಂದ್ರೆ ಭಾಗ್ಯ ಬಂಗಾರ ನೋಡ್ರಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೊಂದು ಕೂಲಿ ಕನಕ ಅಂದಿತ್ತಲ್ಲ ಒಂದು ಹುಡುಗ ಒಳಗೆ ಹೊಂಟ ನೋಡ್ರಿ ಈಗ. ಸೊ ಇದು ಅಡುಗೆ ಕೂಲಿ ನೋಡ್ರಿ, ಕೂಲಿ ಅಂತಂದ್ರೆ ಐ ಮೀನ್ ರೂಮು. ಸೊ ಅಡುಗೆ ರೂಮು ಅಂತಾನೆ ಹೇಳ್ಬೋದು, ಎಂಥ ದೊಡ್ಡ ದೊಡ್ಡ ಅಡುಗೆನೂ ಅಲ್ಲೇ ಮಾಡ್ತಾರೆ ನೋಡ್ರಿ. ಸೊ ಈಗ ನಮ್ಮೂರು ಕಡೆಯವರದ ಪ್ರಸಾದನು ಅಲ್ಲೇ ಮಾಡ್ಯಾರ. ಸೊ ಅಲ್ಲಿ ಒಳಗೆ ಹೋಗಿ ಒಂದ್ಸಲನು ವ್ಲಾಗ್ ಮಾಡಿಲ್ಲ, ಒಂದು ಟೈಮ್ ಮಾಡಿ ತೋರಿಸ್ತೀನಿ. ಅಡುಗೆ ಮಾಡೋ ಟೈಮ್ನಾಗ ಮಾಡಿ ತೋರಿಸಿದ್ರೆ ಚಂದ ಅದು. ಓಕೆ ಫ್ರೆಂಡ್ಸ್, ಈಗ ಮುತ್ತೈದೆಯರು ಊಟ ಮಾಡೋಕ್ಕಂತಾರೆ, ನೆಕ್ಸ್ಟ್ ಇನ್ನು ಇಲ್ಲಿ ಕಳೆದವರೆಗೂ ಊಟಕ್ಕೆ ನೀಡ್ತಾರೆ. ಆ ನಂತರ ಬಂದಿರುವಂತಹ ಭಕ್ತಾದಿಗಳೆಲ್ಲ ಊಟ ಮಾಡ್ತಾರೆ ನೋಡ್ರಿ. ಈಗ ಅದಕ್ಕೂ ಎಲ್ಲ ರೆಡಿ ಮಾಡ್ಯಾರ. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಹಿಂಗೆ ಸಾಲಕ ಕುಂತಾರ ನೋಡ್ರಿ. ಇಲ್ಲೇನು ಕುಂತಾರನ್ನ ಕುಂತಾರಲ್ಲ, ಇಲ್ಲಿ ಹೆಣ್ಮಕ್ಳು ಇವರೆಲ್ಲರೂ ಕಳಿಸ್ತಾರೆ ನೋಡ್ರಿ. ಇನ್ನು ಆ ಸೈಡ್ ಎಲ್ಲರೂ ಕುಂತಾರೆ ನೋಡ್ರಿ, ಲೈನಾಗಿ ಅಪೋಸಿಟ್ ಆಗಿ ಅವರೆಲ್ಲರೂ ಇಡೀ ಊರವರು. ಇದು ಫಸ್ಟ್ ಪಂಕ್ತಿ. ಸೊ ಫಸ್ಟ್ ಪಂಕ್ತಿಯರು ಊಟಕ್ಕೆ ಕುಂತಾರೆ ಎದ್ದಿಂದ, ನೆಕ್ಸ್ಟು ಎರಡನೇ ಪಂಕ್ತಿಗೆ ಇನ್ನು ಸ್ವಲ್ಪ ಮಂದಿ ಕುಂದಿರ್ತಾರೆ ನೋಡ್ರಿ. ಈಗ ಸೆಕೆಂಡ್ ಪಂಕ್ತಿಗೆ ನಾವಾಗ ಕುಂದಿರ್ತೇವೆ. ಬ್ಲಾಗ್ನ ಎಂಡ್ ತನಕ ನೋಡ್ರಿ, ವಾಚ್ ಮಾಡಿರಿ. ಸೊ ನೀವೂ ಬರ್ರಿ ನಮ್ಮೂರು ಕಡೆಯದ್ದು ಪ್ರಸಾದ ತೊಗೊಳಕಂತ್ರಿ. ಸೊ ಇಲ್ಲಿ ನೋಡ್ತಾರಬೋದು ಈಗ ಮುತ್ತೈದೆಯರು ಊಟ ಮಾಡೋಕ್ಕಂತಾರೆ ನೋಡ್ರಿ. ಲಾಸ್ಟ್ ಇಯರು ನಮ್ಮ ತಂಗಿ ಮುತ್ತೈದೆಯರಾಗಿದ್ಲು ನಮ್ಮ ಮನೆಯೊಳಗೆ, ಈ ಪ್ಲೇಸ್ನಾಗ ಅಕ್ಕನ ಕುಂತು ಊಟ ಮಾಡಿದ್ಲು ಲಾಸ್ಟ್ ಇಯರು. ಸೊ ಅದ ನೆನಪಾಯಿತು ನನಗೆ ಈ ವರ್ಷ ನೋಡ್ರಿ. ಪ್ರೆಗ್ನೆಂಟ್ ಇರೋದ್ರಿಂದ ಮುತ್ತೈದೆಯರಾಗಿರ ಬರಲಿಲ್ಲ ಆಕೆಗೆ. ಸೊ ವರ್ಷ ತುಂಬದ್ರೊಳಗನ ಹುಲ್ಗೆಮ್ಮ ದೇವಿ ತಂಗಿಗೆ ಚಲೋ ಮಾಡಿದ್ಲು ಅಂದ್ರೆ ಮದುವೆ ಆಗಿ ಹೊಸದ್ರೊಳಗೆ ನಮ್ಮೂರು ಕಡೆವಾರ ಏನಾದರೂ ಬಂದಿತ್ತು ಅಂತಂದ್ರೆ ಸೊ ಆ ಟೈಮ್ನಾಗ ನಾವು ಯಾರ್ಯಾರ ಮನೆಗೆಲ್ಲ ಮುತ್ತೈದೆಯರನ್ನ ಇಡುವಂಥ ಪದ್ಧತಿ ಐತಿ ನೋಡ್ರಿ. ಆ ಮನೆಯೊಳಗೆ ಹೊಸದಾಗಿ ಮದುವೆ ಆದವ್ರು ಯಾರಾದರೂ ಇದ್ರು ಅಂತಂದ್ರೆ ಅವರು ಮುತ್ತೈದೆಯರಾಗಿದ್ರು ಅಂತಂದ್ರೆ ವರ್ಷ ತುಂಬದ್ರೊಳಗನ ದೇವಿ ಉಡಿ ತುಂಬ್ತಾಳ ಅಂತ ನೋಡ್ರಿ, ಅಂದ್ರೆ ತೊಟ್ಲು ಭಾಗ್ಯ ಕೊಡ್ತಾಳ ಅಂತ ನೋಡ್ರಿ. ಇದು ತಂಗಿ ವಿಷಯದೊಳಗೆ ಕರೆಣ ಆಯಿತು. ಲಾಸ್ಟ್ ಇಯರು ಆಕಿನ ಮುತ್ತೈದೆಯರಾಗಿ ಉಡಿ ತುಂಬಿಸ್ಕೊಂಡಿದ್ಲು. ಸೊ ಈ ವರ್ಷ ನೋಡ್ರಿ ಇವಾಗ 8th month ಪ್ರೆಗ್ನೆಂಟು, 8 ಕಂಪ್ಲೀಟ್ ಆಯಿತು. ಇವಾಗ ಏನು ಎಡಿಟ್ ಮಾಡೋಕ್ಕಂತೀನಲ್ಲ ಈ ಟೈಮಿಗೆ 8 ಕಂಪ್ಲೀಟ್ ಆಗಿ ಈಗ 9 months ರನ್ನಿಂಗ್ ಐತೆ ನೋಡ್ರಿ. ಸೊ ತಂಗಿ ವಿಷಯದೊಳಗೆ ಇದು ಕರೆ ಆಯಿತು ಅಂತಂದು ಹೇಳಕ್ಕಂತೀನಿ. ಅದ ಟೈಮಿಂಗಿಗೆ ಅಲ್ಲಿ ಲತ್ತು ಕೊಡ್ತ ನೋಡ್ರಿ, ಇದು ಕರೆನ ಐತಿ. ಸೊ ಅವ್ರವ್ರ ನಂಬಿಕೆ ಅಂತೂ ನಾನಂತೂ ನಂಬ್ತೀನಿ, ನೀವೇನು ಅಂತೀರಾ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈಗೆಲ್ಲ ಪ್ರಸಾದ ತೊಗೊಳಕ್ಕಂತಾರ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ನಾವು ಈಗ ಪ್ರಸಾದ ತೊಗೊಳಕ್ಕಂತೀವಿ, ಜಸ್ಟ್ ಇನ್ನೂ ಕುಂತೇವಿ, ಪ್ರಸಾದ ಏನು ಇನ್ನೂ ನೀಡಿಲ್ಲ. ಸೊ ಈಗ ನೆಡಕ್ಕಂತಾರೆ ನೋಡ್ರಿ. ಅಷ್ಟರೊಳಗೆ ತಂಗಿನೂ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಎಡಿ ಹಿಡ್ಕೊಂಡು ಬಂದ್ಲು. ಸೊ ಈಗ ಬರೀ ಊಟ ಮಾಡೋಣಂತ. ಸೊ ಅದ್ರೊಳಗೆ ನಮ್ಮೂರು ಹುಡುಗರು ಒಬ್ಬರು, ಅವರು ನಮ್ಮನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತ ಅನ್ಕನ್ನುತ್ತಾ, ಯಾಕೆ ಚಂದಾಗ ಉಡೆ ಮಾಡೋಣ ಊಟಕ್ಕೆ ನೀಡೋದು ಅಂತಂದು ಅನ್ನಕ್ಕಂತಿದ್ರು. ಏನಿಲ್ಲ ಅಂದರೂ ಊಟ ಮಾಡಿ ಎದ್ದು ಬರೋದಾಗ ಒಂದು 4-5 ಸಲ ಹೇಳಿದರು ನೋಡ್ರಿ. ಸೊ ನಮ್ಮೂರು ಕಡಿವಾರಕ್ಕೆ ಪ್ರಸಾದ ಹುಗ್ಗಿ ಮತ್ತು ಬದನೇಕಾಯಿ ಪಲ್ಯ ಅನ್ನ ಸಾಂಬಾರು. ಸೊ ಇದಿಷ್ಟು ಇತ್ತು ನೋಡ್ರಿ ಪ್ರಸಾದ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗೆ ಬಂದೆ ಈಗ ನೆಕ್ಸ್ಟು. ಸೊ ಇದು ಅಂತೂ ನಮ್ಮ ಊರು ಹುಲ್ಗೆಮ್ಮನ ಕೊಳ್ಳದೊಳಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾನು ನಮ್ಮೂರು ಹುಲ್ಗೆಮ್ಮನ ಕೊಳ್ಳದೊಳಗೆ ಇಷ್ಟಪಡೋದು ಅಂತ ಪ್ಲೇಸ್ ಅಂತಂದ್ರೆ ಇದ. ಸೊ ಎಲ್ಲದಕ್ಕಿಂತ ಅಷ್ಟು ಚಂದ ಇದ್ದಿದ್ದು ಇಲ್ಲಿ ಪ್ಲೇಸು. ಮ್ಯಾಗ ದಿಡಗ್ ಬೀಳ್ತೈತಿ, ಜಲಪಾತದ ರೀತಿ ಬೀಳ್ತೈತಿ, ಜಾಸ್ತಿ ಜೋರು ಮಳೆ ಆಗಬೇಕು. ಸೊ ಅವಾಗ ಜೋರು ಅಂದ್ರೆ ಜೋರು ಕೆಳಗೆ ನಿಲ್ಲಕ್ಕಾಗಂಗಿಲ್ಲ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಲಪಾತದ ರೀತಿ ನೀರು ಹರಿತಿರ್ತೈತಿ ನೋಡ್ರಿ. ಸೊ ಅವಾಗಂತೂ ಮಸ್ತ್ ಇರ್ತೈತಿ ನೋಡಕ್ಕೆ. ಈಗ ಸಣ್ಣ ಪ್ರಮಾಣದೊಳಗೆ ಬೀಳಕ್ಕಂತೈತಿ ನೀರು. ನಮ್ಮೂರು ಹುಲ್ಗೆಮ್ಮನ ಮಿನಿ ಜಲಪಾತ, ಹುಲ್ಗೆಮ್ಮನ ಫಾಲ್ಸ್ ಅಂತ ಕೂಡ ಹೇಳ್ಬೋದು ನೋಡ್ರಿ. ಸೊ ಇಲ್ಲಿ ಸಾಕಷ್ಟು ಫಿಲಮ್ಸು ಆ್ಯಂಡ್ ಸೀರಿಯಲ್ಸ್ ಎಲ್ಲ ಶೂಟ್ ಆಗ್ಯಾವ ಅಂತಲೂ ಹೇಳ್ಬೋದು. ಹಿಂದಿ ಫಿಲ್ಮ್ಸ್ ಎಲ್ಲ ಶೂಟ್ ಆಗ್ಯಾವ ಇಲ್ಲಿ, ಕನ್ನಡ ಫಿಲ್ಮ್ನು ಶೂಟ್ ಆಗೈತಿ. ಕನ್ನಡ ಫಿಲ್ಮು ನನ್ನ ನೆನಪಿರೋಂಗ ನಂಬರ್ 1 ಫಿಲ್ಮ್ ನೋಡ್ರಿ, ರಾಮಚರಣ್ ಅಂತೇಳಿ ಅನ್ಕೊಂತೀನಿ ಹೀರೋ. ಗುಡ್ಡದ ಮ್ಯಾಗ ಶೂಟ್ ಮಾಡ್ಯಾರ, ಇಲ್ಲಿ ಟೆಂಪಲ್ ಒಳಗೆ ಮಾಡಿಲ್ಲ, ಮ್ಯಾಲ್ ಗುಡ್ಡದ ಮ್ಯಾಗ ಮಾಡ್ಯಾರ.
ಅಕ್ಕಿ ಕೂತದಲ್ಲ ನಾ ಬಂದಿದ್ದು. ಲೇ ಕೈ ತೊಳ್ಕೊಳಕ್ ಇಲ್ಲೇ ಅಕ್ಕಿ ನನ್ನಿಲ್ಲ, ಬರ್ರಿ ಬರ 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 ಬರ್ರಿ, ಈ ಜಿಡಿಗಿಂತ ಕೊಡ್ಬೇಕು ಸುಮ್ಮನೆ ಬರ್ರಿ ಬಾ. ಚಿಕ್ಕಪ್ಪನ ಕರೆದ್ರಲ್ಲಿ ಅಂಡ್ ಜೋರಾಗಿ ಮಳೆ ಆದ ಟೈಮ್ನಾಗ ಚೆನ್ನಾಗಿ ದಿಡಗ ಬೀಳ್ತಿರ್ತೈತಲ್ಲ, ದೊಡ್ಡ ಪ್ರಮಾಣದೊಳಗೆ ನೀರು ಹರಿತಿರ್ತೈತಲ್ಲ, ಸೊ ಆ ಟೈಮ್ನಾಗ ನ್ಯೂಸ್ ಚಾನಲ್ದಾಗೂ ಬಂದಿರೋದುಂಟು. ಸೊ ಇವಾಗ ಇದು ಒಂದು ರೀತಿ ಟೂರಿಸ್ಟ್ ಪ್ಲೇಸ್ ಆಗೈತೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಸಾಕಷ್ಟು ಸೀರಿಯಲ್ಸು ಫಿಲ್ಮ್ಸ್ ಎಲ್ಲ ಶೂಟ್ ಆಗೈತಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಾರ ನಮ್ಮ ಊರೊಳಗೆ. ಸೊ ನಾವು ನಿಮ್ಮ ಬ್ಲಾಗ್ನಾಗ ಬರ್ತೀವಿ, ನಮ್ದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊರಿ ಅಂತಂದ್ರೆ, ಸೊ ಹಂಗಾಗಿ ಮಾಡ್ಕೊಳಕಂತೀನಿ ನೋಡ್ರಿ. ಆಲ್ಮೋಸ್ಟ್ ನಮ್ಮ ಊರವ್ರು ಎಲ್ಲರೂ ನನ್ನ ಬ್ಲಾಗ್ಸ್ನೆಲ್ಲ ನೋಡ್ತಾರ ಅಂತಾನೆ ಹೇಳ್ಬೋದು. ನಮ್ಮ ಊರು ಸುತ್ತಮುತ್ತ ಹಳ್ಳಿಯವರೆಲ್ಲರೂ ನೋಡ್ತಾರ, ಬ್ಲಾಗ್ನಾಗ ಕಮೆಂಟನ್ನು ಹಾಕಿರ್ತಾರೆ, ಈ ಊರವ್ರ ಅಕ್ಕ ಈ ಊರವ್ರ ಅಂತಂದು. ಸೊ ನನಗೊಂದು ಏನೋ ರೀತಿ ಖುಷಿ ಆಕೈತಿ. ಹಾಕಿನ ಗಟ್ಟೆ ಗಿಡಕೋ ಸಾವಕಾಶ ಚಂದ ಚಂದ ಪೋಸ್ ಕೊಡ್ರಿ. ಇಲ್ಲಿ ನೋಡು ಮ್ಯಾಲ ಕೈ ಇಳಿರಿ, ಆಕಿನ ಕೈ ಹಿಡ್ಕೋ. ಡ್ಯಾನ್ಸರ್ ಮಾಡಕತ್ತ ಆಕಿನೆಲ್ಲ ಬಿಟ್ಟು ಬಂದಿಲ್ಲ. ಅರವಿನ ಪೋಯಿಲ್ಲ ಹೋಯ್ತು ಹೆಂಗಿತ್ತ ನಿಂದಲ್ಲಿ ಮೇಲೆ ಮಸ್ತಿತ್ತು ಬಾ. ಬರ್ರಿ ಬರ್ರಿ, ಎಷ್ಟು ಮಜಾ ಬರ್ತ ಸೂಪರ್. ಹೌದು ಮಜಾ ಬರ್ತೈತಿ, ನನ್ ಬಿಟ್ಟು ಹೋದೆಲ್ಲ ಮತ್ತ ನಾನು ನೋಡಿಲ್ಲ ಸೀರೆ ಅಂತ ಹುಡ್ಕೊಂಡಿನಿ. ಇಂತ ಸೀರೆ ಹುಡ್ಕೊಂಡು ಹೋದ್ರ ಹೊಡಕ್ ಹೋದ ಬಿಡ್ದ ಸೀರೆ, ನಾರ್ಮಲ್ ಸೀರೆ ಉಟ್ಕೋಬೇಕ ಅಲ್ಲಿ ಹೋಗ್ಬೇಕಾದ್ರೆ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಹೋಗಕಂತೀನಿ, ತುದಿಗೆ ನಿಂತು ಒಂದೆರಡು ಫೋಟೋಸ್ ತಗಸ್ಕೊಂಡ್ರ ಆಯ್ತು ಅಂತೇಳಿ. ಅಲ್ಲಿ ಮ್ಯಾಲ ಪೂರ ಹತ್ಲಿಲ್ಲ ಅಂದ್ರು ಇಲ್ಲಿ ಕೆಳಗ ಒಂದ ಕಲ್ಲಿನ ಮೇಲಿಂದ ತಗಸ್ಕೊಳೋಣ ಅಂತೇಳಿ ಹೋಗಕಂತೇನೆ. ನನಗಂತೂ ಬಿಟ್ಟು ಬರಾಕ ಮನ್ಸು ಬರವಲ್ದು. ಸೊ ಸ್ವಲ್ಪ ನೀರು ಅಷ್ಟೇ ಬೀಳಕಂತೈತಿ, ಬಾಳೆ ಏನಿಲ್ಲಲ್ಲ, ಅಷ್ಟಾಗಿ ನೀರು ಸಿಡಿಯಂಗಿಲ್ಲ ತುದಿಗೆ ನಿಂತ್ರ. ಸೊ ನನ್ ಮೊದ್ಲ ಇಂಥ ಪ್ಲೇಸಸ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನೀರಲ್ಲಿ ಆಟ ಆಡೋದು, ಈ ರೀತಿ ಫಾಲ್ಸ್ ಬಿಡೋ ಪ್ಲೇಸ್ ಅಂತ ಅಂದ್ರೆ. ಸೊ ಒಂದೆರಡು ಫೋಟೋಸ್ ತಗಸ್ಕೊಳೋಣ, ಹೆಂಗಿದ್ರು ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಿನಲ್ಲ ಅಂತಂದು. ಸೊ ತಗಸ್ಕೊಳಕಂದೆ ನೋಡ್ರಿ, ಹಿಂದೆ ನೋಡ್ತಾ ಇರ್ಬೋದು ಅನ್ವಿತ ಡ್ಯಾನ್ಸ್ ಹೊಡ್ಯಾಕಂತಿರ್ತಾಳ. ನಿಮ್ದು ತೆಗಿತೀನಿ ಬರ್ರಿ ಫೋಟೋ ಬರ್ರಿ, ಇಬ್ರು ನಿಂದು ಬರ್ರಿ. ಆಕೆ ಸೀರೆ ನಿಟ್ ಮಾಡೋ ಉಟ್ಕೊಂಡೆ ಫ್ರೆಂಡ್ಸ್. ಈಗ ಮೂರು ಮಂದಿ ಅಕ್ಕ ತಂಗಿರು ಮಸ್ತ್ ನಿಂತು ಫೋಟೋಸ್ ತಗಸ್ಕೊಂಡಾಕಂತೀವಿ ನೋಡ್ರಿ. ಇಲ್ಲಿ ಕೆಳಗ್ ಹಂಗ ನೋಡೋಣ ಅಂತ ಹೇಳಿ ಬಂದು ಒಂದ್ ರೀತಿ ಫೋಟೋಶೂಟ್ ಆಯ್ತು ಅಂತಾನ ಹೇಳ್ಬೋದು. ಫೋಟೋಸ್ ಎಲ್ಲ ಮಸ್ತ್ ಬಂದವು, ಸೂಪರ್ ಬಂದವು. ಬ್ಲಾಗ್ನಾಗ ಶೇರ್ ಮಾಡ್ಕೊಂತೀನಿ ಅಂತ ಫೋಟೋಸ್ ಎಲ್ಲ ಭಾಳ ಅದಾವು ಶೇರ್ ಮಾಡ್ಕೊಳೋದು. ಸೊ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ರೈನಿ ಸೀಸನ್ ಒಳಗೆ ನಮ್ಮೂರ್ ಹುಲ್ಗೆಮ್ಮನ ಮಿನಿ ಫಾಲ್ಸ್ ಯಾವ ರೀತಿ ಹರಿತೈತಿ ಅಂತೇಳಿ ಇದ್ದ ಬ್ಲಾಗ್ನಾಗನ ಶೇರ್ ಮಾಡ್ಕೊಳಕಂತೀನಿ. ಜೋರಾಗ ಮಳೆ ಆಯಿತು ಅಂತ ಅಂದ್ರೆ ಕಂಟಿನ್ಯೂಸ್ ಆಗಿ. ಸೊ ಈ ರೀತಿಯಾಗಿ ನಮ್ಮೂರ್ ಜಲಪಾತ ಹರಿತೈತಿ ನೋಡ್ರಿ. ಸೊ ಇದನ್ನ ನೋಡಕಂತೇನ ಎಲ್ಲೆಲ್ಲಿಂದ ಬರ್ತಾರ. ಇನ್ನೂ ಜೋರಾಗ ಸಿಕ್ಕಾಪಟ್ಟೆ ಜೋರ ಮಳೆ ಆಯ್ತು ಅಂತಂದ್ರೆ ಈ ರೀತಿಯಾಗಿ ಧಾರಾಕಾರವಾಗಿ ಹರಿತೈತಿ ನೋಡ್ರಿ.
ಇದು ನೋಡಕ್ಕಂತೂ ಎರಡು ಕನ್ ಸಾಲಂಗಿಲ್ಲ ನೋಡ್ರಿ. ಸೊ ಆ ರೀತಿಯಾಗಿ ಹರಿತಿರ್ತೈತಿ, ನೋಡ್ತಿರ್ಬೋದು ನೀವ. ಸೊ ಇದ ವ್ಲಾಗ್ನಾಗ ನಿಮ್ಗೂ ತೋರಿಸಿದ್ರಾಯ್ತು ಮಳೆಗಾಲದಾಗ ನಮ್ಮೂರು ಹುಲ್ಗೆ ಮನ ಮಿನಿ ಫಾಲ್ಸ್ ಜಲಪಾತ ಯಾವ ರೀತಿಯಾಗಿ ಹರಿತೈತಿ ಅಂತೇಳಿ ನೀವು ನೋಡಲಿ ಅಂತೇಳಿ ಇದ ವ್ಲಾಗ್ನಾಗ ತೋರಿಸ್ತೀನಿ. ಇವಾಗ ನಾವು ಊರಿಗೆ ಹೋದ ಟೈಮ್ನಾಗ ಅಷ್ಟಾಗಿ ಮಳೆ ಆಗಿಲ್ಲಲ್ಲ, ಸ್ವಲ್ಪ ಅಷ್ಟ ನೀರು ಹರಿಯಾಕಂತೈತಿ. ನಮ್ಮೂರ ಕಡೆ ಎಲ್ಲ ಹಳ್ಳಿ ಮಂದಿ ಆಡು ಭಾಷೆ ಒಳಗೆ ಫಾಲ್ಸ್ ಅನ್ನಂಗಿಲ್ಲ, ಜಲಪಾತನೂ ಅನ್ನಂಗಿಲ್ಲ, ದಿಡುಗ್ ಅಂತಂದು ಹೇಳ್ತಾರೆ ನೋಡ್ರಿ. ದಿಡುಗ್ ಎಷ್ಟು ಜೋರಾಗಿ ಬೀಳಕಂತೈತೆ ಅಂತಂದು ಹೇಳ್ತಾರೆ ಆಡು ಭಾಷೆ ಒಳಗೆ. ನಾನು ಒಂದು ಟೈಮ್ ಹಂಗೆ ಫ್ಲೋ ಒಳಗೆ ದಿಡಗ್ ಅಂತಂದು ಹೇಳಿನಿ, ಒಂದು ಸುಮಾರು ಸಲ ಹೇಳಿನಿ ಅಂತಾನೆ ಹೇಳ್ಬೋದು. ಸೊ ದಿಡಗ್ ಅಂದರೆ ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ದಿಡಗ್ ಅಂದ್ರೆ ಅದ ನೋಡ್ರಿ ಫಾಲ್ಸ್ ಜಲಪಾತ ಅನ್ನಕನ ಆಡು ಭಾಷೆ ಒಳಗೆ ಹಳ್ಳಿ ಕಡೆ ದಿಡಗ್ ಅಂತಂದು ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ, ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಂತ ಅಲ್ಲಿರ್ಗೂ ಟಾಟಾ, ಬಾಯ್ ಬಾಯ್.